ಓಕೆ, ಈಗ ನಮ್ಮ ಚಿತ್ರದ ನಾಯಕ ಡಾರ್ಲಿಂಗ್ ಕೃಷ್ಣ ಸರ್ ಅವರು, ನೀವೆಲ್ಲರೂ ಕ್ವಶನ್ ಏನಿದೆ ಅಂತ ಗೊತ್ತು, ಈ ಲಕ್ಕಿ ಮೇನ ದಿಲ್ ಪಸಂದ್ ಯಾರಿಗೆ ತಿನ್ಸೋದು ಅಂತ ಏನ್ ಬೇಕಾದ್ರು ಕ್ವಶನ್ ಕೇಳ್ಕೋಬಹುದು. ಶುರು ಮಾಡಿ ಸರ್ ಫಸ್ಟ್ ನಿಮ್ಮಿಂದ. ಎಲ್ರು ನಮಸ್ಕಾರ. ಸೊ ಈ ಸಿನಿಮಾ ಫಸ್ಟ್ ನಾ ಕತೆ ಕೇಳಿದಾಗ ನನಗೇನೊಂದು 2 hours ನರೇಷನ್ ಕೊಟ್ಟರು, ಕಂಪ್ಲೀಟ್ ನನ್ನ ಮುಖಂದ್ರೆ ಒಂದು ನಗು ಇತ್ತು. ಅಂದ್ರೆ ಎವ್ರಿ ಸೀನ್ ಅಷ್ಟು ಮಜಾ ಇತ್ತು, ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಅದನ್ನ ಅವರು ಕತೆ ನರೇಟ್ ಮಾಡುವಾಗ. ಸೊ ಶೂಟಿಂಗ್ ಟೈಮಲ್ಲೂ ಏನ್ ಶೂಟಿಂಗ್ ಎಲ್ಲ ಆದ್ಮೇಲೆ ನಾವು ಡಬ್ಬಿಂಗ್ ಅಲ್ಲಿ ನೋಡ್ತೀವಿಲ್ಲ, ಸೊ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸಿನಿಮಾನ ಡಬ್ ಮಾಡಿದ್ದೀನಿ. ಆ ಮುಕ್ಕಾಲು ಭಾಗನು ನಾನು ತುಂಬಾ ಅಂದ್ರೆ ನೋಡ್ತಾ ಇರೋವಾಗ ತುಂಬಾ ಅಂದ್ರೆ ತುಂಬಾ ಮಜಾ ಇದೆ ಸಿನಿಮಾ. ಸೊ ಅವ್ರೇನು ನನಗೆ ನರೇಟ್ ಮಾಡಿದ್ರು ಕತೆ, ಅದು ಅದ್ಭುತವಾಗಿ ತೆಗೆದಿದ್ದಾರೆ. ಬಹಳ ಖುಷಿ ಇದೆ ನನಗೆ ಚಿತ್ರ. ಅಂಡ್ ಡೆಫಿನೆಟ್ಲಿ ಆಡಿಯನ್ಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಲ್ಲಿ ಏನಿದೆಯಲ್ಲ ಅದು ತುಂಬಾ ಅಂದ್ರೆ ಒಂದು 150% ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇನ್ನೊಂದು 50% ಎಕ್ಸ್ಟ್ರಾನೇ ಮಜಾ ಕೊಡುತ್ತೆ ಸಿನಿಮಾ. ಅಂಡ್ ಅಷ್ಟೇ ಎಮೋಷನಲ್ ಕಂಟೆಂಟ್ ಇದೆ, ಎಸ್ಪೆಷಲಿ ಇವ್ರ ಕ್ಯಾರೆಕ್ಟರ್ ಆಗ್ಬೋದು, ನಿಶ್ವಿಕಾ ಅವ್ರದ್ದು ಒಂದು ಒಂದು ರೀತಿ ಫ್ಲಾಶ್ ಬ್ಯಾಕ್ಸ್ ಗಳು ಬಂತು ಅಂದ್ರೆ ಇವ್ರದ್ದು ಪಾತ್ರದಲ್ಲಿ ಇನ್ನೊಂದ್ ತರದಲ್ಲಿ ಒಂದು ಎಮೋಷನ್ಸ್ ಹೋಗ್ತಾ ಹೋಗುತ್ತೆ. ಪ್ಲಸ್ ರಂಗಣ್ಣರಿಗೂ ಸರ್ದು ಮತ್ತೆ ನಂದು ಪಾತ್ರ ಅವ್ರ ತಂದೆ ಮಗನೊಂದು ರಿಲೇಷನ್ಶಿಪ್ ಆಗ್ಬೋದು, ತುಂಬಾ ಅದ್ಭುತವಾಗಿ ಅದನ್ನ ಕಟ್ಕೊಟ್ಟಿದ್ದೀನಿ ಸೀನ್ಸ್ನ. ಸೊ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಅದನ್ನ ಕಂಪ್ಲೀಟ್ ಅನ್ನ ಆಕ್ಟ್ ಮಾಡುವಾಗ. ಐ ಥಿಂಕ್ ಒಂದು ಒಳ್ಳೆ ಎಂಟರ್ಟೈನರ್ ಈ ಸಿನಿಮಾ ಖಂಡಿತ ಆಗುತ್ತೆ ಅನ್ನೋದೊಂದು ಭರವಸೆ ಕೊಡ್ತೀನಿ ಈ ಸಿನಿಮಾದಲ್ಲಿ. ಅಂಡ್ ಶಿವತೇಜಸ್ ಅವ್ರ ಜೊತೆ ವರ್ಕ್ ಮಾಡಿದ್ ಬಹಳ ಖುಷಿ ಆಯ್ತು. ಅವ್ರ ಐ ಥಿಂಕ್ ಅವ್ರ ಕೆರಿಯರ್ ಅಲ್ಲೇ ಒಂದು ಅದ್ಭುತವಾದ ಚಿತ್ರ ಇದೆ ಅವ್ರಿಗಾಗುತ್ತೆ. ಅಂಡ್ ಎಂಟರ್ಟೈನ್ಮೆಂಟ್ ವೈಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ದಿ ಬೆಸ್ಟ್ ಎಂಟರ್ಟೈನರ್ ಅಂತ ಹೇಳ್ತೀನಿ.